ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಲಕ್ಷಾಂತರ ಜನ ಹತರಾದರು. ಆ ಶವಗಳ ರಾಶಿಯಲ್ಲಿ ಎಲ್ಲೆಂದರಲ್ಲಿ ಕರುಳು ಕಿತ್ತು ಬರುವ ದೃಶ್ಯಾವಳಿಗಳು. ಇತ್ತ ಕಡೆ ಪಾಂಡವರು ಜಯಶಾಲಿಗಳಾದ ಸಂಭ್ರಮದಲ್ಲಿದ್ರೆ, ಅತ್ತ ಕಡೆ ಕೌರವಾದಿಗಳ ಮಾರಣ ಹೋಮದಿಂದ ತತ್ತರಿಸಿದ್ದ ಪಡೆ ಮುಂದಿನ ಜೀವನದತ್ತ ಮುನ್ನುಡಿಯಿಟ್ಟಿತ್ತು. ಸಕಲವೂ ನನ್ನಿಂದಲೇ ಜರುಗುತ್ತದೆ, ಆದಿಯು ಅಂತ್ಯವೂ ನನ್ನಿಂದಲೇ ನಡೆಯುತ್ತದೆ ಎಂಬ ಶ್ರೀಕೃಷ್ಣನ ಅಣತಿಯಂತೆ ಎಲ್ಲವೂ ಸಮಾಪ್ತಿಯಾಗಿ ಯುಗಾಂತ್ಯಕ್ಕೆ ಬಂದು ನಿಂತಿತ್ತು. ಇತ್ತ ಕಡೆ ಪಾಂಡವರು ತಮ್ಮಿಂದಲೇ ಎಲ್ಲವೂ ಜರುಗಿತು, ನಾವೇ ಲಕ್ಷಾಂತರ ಜನರ ಮಾರಣ ಹೋಮಕ್ಕೆ ಸಾಕ್ಷಿಯಾದ್ವಿ ಅನ್ನೋ ಹಮ್ಮು ಬಿಮ್ಮಿನಲ್ಲಿದ್ರು. ಇದೇ ವಿಚಾರವನ್ನ ಕೃಷ್ಣನಲ್ಲಿಯೂ ಪ್ರಸ್ತಾಪಿಸಿದ್ರು. ಆದರೆ ಜಗದುದ್ದಾರನಾದ ಪರಮಾತ್ಮ ನಸುನಗುತ್ತ ಅಳಿವು ಉಳಿವಿನ ಪಾಠ ಮಾಡ್ತಾನೆ. ಆ ಸಂದರ್ಭ ನಿಜಕ್ಕೂ ಪಾಂಡವರಿಗೆ ಅವಮಾನವಾಗಿತ್ತು. ಪರಮಾತ್ಮನಾಟದಲ್ಲಿ ಎಲ್ಲವೂ ಕಾಲಚಕ್ರದಂತೆ ಎಂಬ ಸತ್ಯ ಅರಿವಿಗೆ ಬಂತು. ಅಷ್ಟಕ್ಕೂ ಏನದು ಪ್ರಸಂಗ? ಆ ಘಟನೆಯಲ್ಲಿ ನಮ್ಮ ಬದುಕಿಗೆ ತಿಳಿಯಬಹುದಾದ ನಿದರ್ಶನವೆಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕೌರವ ಪಾಂಡವರ ನಡುವೆ ಬಿರುಸಿನ ಯುದ್ಧ ನಡೀತಿತ್ತು. ಆ ಧರ್ಮಭೂಮಿಯ ರಣಾಂಗಣದ ತುದಿಯಲ್ಲೊಂದು ಕದಂಬ ವೃಕ್ಷವಿತ್ತು. ಅಲ್ಲೊಂದು ಹಕ್ಕಿ ಗೂಡು ಕಟ್ಟಿ ಮೊಟ್ಟೆಗಳನ್ನಿಟ್ಟು ಕಾವು ಕೂರ್ತಿತ್ತು. ಯುದ್ಧೋನ್ಮಾದದ ಕೂಗು, ಕಿವಿಗಡ ಚಿಕ್ಕುವ ಆನೆಗಳ ಗೀಳು, ಕುದುರೆಗಳ ಹೇಷಾರವ ಗದ್ದಲಗಳಿಗೆ ಹೆದರಿ ಮೊಟ್ಟೆಗಳನ್ನು ತನ್ನ ರೆಕ್ಕೆಗಳಲ್ಲಿ ಬಚ್ಚಿಟ್ಟುಕೊಂಡು ಕಂಪಿಸುತ್ತಾ ಕಾಯುತ್ತಿತ್ತು. ಇನ್ನೂ ಮೊಟ್ಟೆಗಳು ಒಡೆದಿರಲಿಲ್ಲ. ತಾಯಿ ಹಕ್ಕಿ ಕಾವು ಕುಳಿತಿರುವಾಗಲೇ ಯುದ್ಧದಲ್ಲಿ ಗಾಯಗೊಂಡ ಮದ್ದಾನೆಯೊಂದು ಅದು ಕುಳಿತಿದ್ದ ಕದಂಬ ವೃಕ್ಷಕ್ಕೆ ಡಿಕ್ಕಿ ಹೊಡಿತು. ಒಂದೇ ಏಟಿಗೆ ಮರ ಕೆಳಗುರುಳಿತು. ಅದಾಗಿ ಒಂದು ವಾರ ಸುಮಾರಿಗೆ ಯುದ್ಧ ಕೊನೆಯಾಯಿತು. ಪಾಂಡವರು ಗೆದ್ದರು. ಕೃಷ್ಣನೊಡನೆ ರಣಾಂಗಣದಲ್ಲಿ ಓಡಾಡುತ್ತಾ ಪಾಂಡವರು, ನಾವು ಇವರನ್ನ ಕೊಂದೆವು, ಅವರು ನಮ್ಮಿಂದ ಹತರಾದರು ಎಂದು ಲೆಕ್ಕ ಹಾಕ್ತಿದ್ರು. ನಾನು ಅದನ್ನ ಧ್ವಂಸ ಮಾಡಿದೆ, ಇದನ್ನ ನುಚ್ಚುನೂರು ಮಾಡಿದೆ ಎಂದು ಕೊಚ್ಚಿಕೊಳ್ತಿದ್ರು. ಅವರ ಮಾತುಗಳನ್ನು ಕೇಳುತ್ತಾ ಕೃಷ್ಣ ಒಳಗೆ ನಸುನಕ್ಕ. ಅವನ ತುಟಿಯ ಕೊಂಕು ಕಂಡ ಯುಧಿಷ್ಠಿರನಿಗೆ ಅಚ್ಚರಿಯಾಯಿತು. ಇದರಲ್ಲೇನೂ ಮರ್ಮವಿದೆ ಎಂದು ಊಹಿಸಿದವನೇ, ಕೃಷ್ಣ ಯಾಕೆ ನಗುತ್ತಿದ್ದೀಯಾ, ನಮ್ಮಿಂದೇನಾದರೂ ತಪ್ಪಾಯಿತೆ ಎಂದು ಕೇಳಿದ. ಕೃಷ್ಣ ಮುಗುಳ್ನಕ್ಕು ಅರ್ಜುನನ ಕಡೆ ತಿರುಗಿ, ಪಾರ್ಥ, ಅದು ನೆಲದಲ್ಲಿ ಸತ್ತು ಬಿದ್ದಿರುವ ಆನೆಯ ಕೊರಳ ಗಂಟೆಯನ್ನ ಮೇಲಕ್ಕೆತ್ತು ಅಂದ. ಪಾರ್ಥ ಇದೇನಿರಬಹುದು ಅಂದುಕೊಳ್ಳುತ್ತಾ ಆನೆಯ ಕೊರಳ ಗಂಟೆಯನ್ನ ಮೇಲಕ್ಕೆತ್ತಿದ. ಎತ್ತುತ್ತಲೇ ಅದರ ಅಡಿಯಿಂದ ಪುಟ್ಟ ಹಕ್ಕಿ ಮರಿಗಳು ಕಷ್ಟಪಟ್ಟು ರೆಕ್ಕೆ ಬಡಿಯುತ್ತಾ ತಾಯಿ ಹಕ್ಕಿಯೊಡನೆ ಮೇಲಕ್ಕೆ ಹರಿದವು. ಪಾಂಡವರು ಅವಕ್ಕಾಗಿ ನೋಡ ನೋಡುತ್ತಲೇ ಮತ್ತೊಂದು ಮರದ ಕೊಂಬೆಯ ಮೇಲೆ ಕುಳಿತು ಕೃಷ್ಣನೆಡೆಗೆ ನೋಡಿದವು. ಕೃಷ್ಣ ಪಾಂಡವರನ್ನು ಉದ್ದೇಶಿಸಿ ಕೇಳಿದ, ಆ ತಾಯಿ ಹಕ್ಕಿಯನ್ನ ನೋಡಿ, ಹೇಗೆ ತನ್ನ ಮರಿಗಳನ್ನ ಕಾಪಾಡಿಕೊಂಡಿದೆ. ಈ ಯುದ್ಧಭೂಮಿಯಲ್ಲೂ ಅವನು ಸುರಕ್ಷಿತವಾಗಿರಿಸಿದೆ. ನೀವು ಅವರನ್ನ ಕೊಂದೆ, ಇವುಗಳನ್ನ ನಾಶ ಮಾಡಿದೆ ಅನ್ನುತ್ತಿದ್ದೀರಿ, ಹೇಳಿ, ನೀವು ಯಾರನ್ನಾದರೂ ಕಾಪಾಡಿದ್ದೀರಾ, ಹೇಳಿ, ಆ ಹಕ್ಕಿಗೂ ಅದರ ಮರಿಗಳಿಗೂ ರಕ್ಷೆ ದೊರಕಿದ್ದು ಹೇಗೆ? ಕೃಷ್ಣನ ಪ್ರಶ್ನೆ ಪಾಂಡವರು ನಾಚುವಂತೆ ಮಾಡಿತು. ಯುಧಿಷ್ಠಿರ ಕೈಮುಗಿದು ಹೇಳಿದ, ಯಾರೇನೇ ಮಾಡಿದರು, ಯಾರು ಯಾರನ್ನ ಕೊಂದರು, ಜೀವಿಯ ಜೀವ ಹೋಗುವುದು ನಿನ್ನ ಅಣತಿಯಂತೆ ಮಾತ್ರ. ನಾವು ಕೊಲ್ಲುತ್ತೇವೆಂದರೂ ಉಳಿಸುವ ಇಚ್ಛೆ ಇದ್ದರೆ ನೀನು ಹೇಗಾದರೂ ಯಾವ ರೂಪದಿಂದಾದರೂ ಜೀವಿಗಳನ್ನು ರಕ್ಷಿಸದೆ ಬಿಡಲಾರೆ. ಕೊಲ್ಲಬಲ್ಲವನು ನೀನೇ, ಕಾಯಬಲ್ಲವನು ನೀನೇ ಅಂದ. ಎಲ್ಲ ಸಹೋದರರು ಕೃಷ್ಣನಿಗೆ ತಲೆಬಾಗಿ ಅಣ್ಣನ ಮಾತಿಗೆ ಸಹಮತ ತೋರುತ್ತಾ ಕೈ ಮುಗಿದ್ರು. ಮಹಾಭಾರತ ಯುದ್ಧ ಮುಗಿದಿತ್ತು. ಅದರಿಂದ ಉಂಟಾದ ಮಹಾವಿನಾಶವು ಎಲ್ಲೆಲ್ಲೂ ಕಂಡುಬರ್ತಿತ್ತು. ವಾತಾವರಣದಲ್ಲಿ ದುಃಖ ದುಮ್ಮಾನಗಳು ದಟ್ಟವಾಗಿ ವ್ಯಾಪಿಸಿದವು. ಮಹಾಭಾರತ ಯುದ್ಧವು ಸಾವನ್ನ ತರದ ಯಾವುದೇ ಒಂದು ಮನೆಯು ಭರತ ವರ್ಷದಲ್ಲೇ ಇರಲಿಲ್ಲ. ಪ್ರತಿಯೊಬ್ಬನಿಗೂ ಒಂದಿಲ್ಲೊಂದು ನಷ್ಟ ಆಗಿಯೇ ಆಗಿತ್ತು. ಯುದ್ಧದಲ್ಲಿ ವಿಜಯ ದೊರೆತು ಸಾಮ್ರಾಜ್ಯವು ಕೈವಶವಾಗಿದ್ದರೂ ಕೂಡ ಚಕ್ರವರ್ತಿ ಯುಧಿಷ್ಠಿರನ ಮನಸ್ಸಿಗೆ ನೆಮ್ಮದಿ ಇಲ್ಲವಾಯಿತು. ಯುದ್ಧವು ತಂದಿರುವ ಜೀವಹಾನಿ ಹಾಗೂ ಆಸ್ತಿಪಾಸ್ತಿ ಹಾನಿಯಿಂದ ಅವನಿಗೆ ದುಃಖವಾಗಿತ್ತು. ಯುದ್ಧದಲ್ಲಿ ಸತ್ತ ವೀರ ಅಭಿಮನ್ಯುವಿನ ಹೆಂಡತಿ ಉತ್ತರೆಯು ಗರ್ಭಿಣಿಯಾಗಿದ್ದು ಪಾಂಡವರ ಮುಂದಿನ ಪೀಳಿಗೆಯ ಬಾಕಿಯುಳಿದ ಒಂದೇ ಒಂದು ಪಿಂಡ ಅವಳ ಗರ್ಭದಲ್ಲಿತ್ತು. ಇದರಿಂದ ದ್ರೋಣಾಚಾರ್ಯನ ಮಗ ಅಶ್ವತ್ಥಾಮನಿಗೆ ಅಸಮಾಧಾನವೂ ಆಗಿತ್ತು. ಅವನಿಗೆ ಪಾಂಡವರ ಬಗ್ಗೆ ಅಸೂಯೆಯು, ಪ್ರತೀಕಾರ ಭಾವನೆಯೂ ತೀವ್ರವಾಗಿತ್ತು. ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಿರುವ ಪಾಂಡವರ ಏಕೈಕ ಕುಡಿಯನ್ನ ಗಮನಿಸಲು ಅವನು ಹೊಂಚು ಹಾಕ್ತಿದ್ದ. ಅತ್ತ ಪಾಂಡವರು ಧೃತರಾಷ್ಟ್ರನ ಯಾವೊಂದು ಸಂತಾನವೂ ಉಳಿಯದಂತೆ ಹೊಸಕಿ ಹಾಕಿದ್ರು. ಅದೇ ಗತಿ ಪಾಂಡವರಿಗೂ ಬರಬೇಕೆಂದು ಅಶ್ವತ್ಥಾಮ ಬಯಸಿದ್ದ. ದ್ರೌಪದಿಯ ಐವರು ಮಕ್ಕಳನ್ನ ಅವರು ನಿದ್ರೆಯಲ್ಲಿದ್ದಾಗ ಅಶ್ವತ್ಥಾಮನು ಕೊಂದು ಹಾಕಿದ್ದ. ಉತ್ತರೆಯ ಗರ್ಭದಲ್ಲಿದ್ದ ಭ್ರೂಣವನ್ನ ಅವನು ನಾಶ ಮಾಡಿದ್ದರೆ ಅಲ್ಲಿಗೆ ಪಾಂಡವರ ವಂಶವು ಮುರಟಿ ಹೋಗ್ತಿತ್ತು. ಅವರ ವಂಶದ ರಾಜ್ಯಭಾರ ಅಲ್ಲಿಗೆ ಮುಗಿಯುತ್ತಿತ್ತು. ಆದರೆ ಪಾಂಡವರಿಗೆ ಕೃಷ್ಣ ಪರಮಾತ್ಮನ ರಕ್ಷಣೆ ಇತ್ತು. ಅಶ್ವತ್ಥಾಮನು ತನ್ನ ಮಾರಕವಾದ ಬ್ರಹ್ಮಾಸ್ತ್ರವನ್ನ ಉತ್ತರೆಯ ಗರ್ಭದತ್ತ ಹೊಡೆದಾಗ ಶ್ರೀಕೃಷ್ಣ ಅದನ್ನ ತನ್ನ ದೈವಿ ಶಕ್ತಿಯಿಂದ ತಡೆದು ನಿಲ್ಲಿಸಿದ್ದ.
ಆಗ ಆ ಭ್ರೂಣದ ಸುತ್ತಲೂ ದೈವಿ ಶಕ್ತಿಯ ಭದ್ರವಾದ ರಕ್ಷಣಾ ಪೊರೆಯೊಂದು ನಿರ್ಮಾಣವಾಗಿತ್ತು. ಇದು ಆ ಶಿಶುವನ್ನ ಜನ್ಮ ತಳೆಯುವುದಕ್ಕೆ ಮೊದಲೇ ಶ್ರೀಕೃಷ್ಣನ ಪರಮ ಭಕ್ತನನ್ನಾಗಿ ಮಾಡಿತು. ನವಮಾಸ ತುಂಬಿದಾಗ ಉತ್ತರೆಯು ಆರೋಗ್ಯಶಾಲಿಯಾದ ಗಂಡು ಶಿಶುವಿಗೆ ಜನ್ಮವಿತ್ತಳು. ಅಶ್ವತ್ಥಾಮನ ಬ್ರಹ್ಮಾಸ್ತ್ರದ ಯಾವುದೇ ಪ್ರತಿಕೂಲ ಪರಿಣಾಮಗಳು ಅದರ ಮೇಲೆ ಕಂಡುಬರಲಿಲ್ಲ. ಮನೆಯಲ್ಲಿ ಪುತ್ರ ಸಂತಾನವಾದುದು ಯುಧಿಷ್ಠಿರನಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಯಿತು. ಇತ್ತ ಯುಧಿಷ್ಠಿರನು ಮಹಾಭಾರತ ಯುದ್ಧ ನಂತರ ಶ್ರೀಕೃಷ್ಣನ ಸಲಹೆಯ ಮೇರೆಗೆ 3 ಅಶ್ವಮೇಧ ಯಾಗಗಳನ್ನು ಮಾಡಿದ. ಆದರೂ ಮಹಾಭಾರತ ಯುದ್ಧದಿಂದ ಆದ ಜೀವಹಾನಿಯಿಂದ ಉಂಟಾದ ಅವನ ಮನಸ್ಥಿತಿ ಸಂಪೂರ್ಣವಾಗಿ ತಿಳಿಯಾಗಲಿಲ್ಲ. ಅವನ ಅಪರಾಧ ಪ್ರಜ್ಞೆಯು ಸಂಪೂರ್ಣ ಅಳಿಸಿ ಹೋಗಲಿಲ್ಲ. ಇದಾದ ಮೇಲೆ ಕೆಲವು ದಿನಗಳ ನಂತರ ಶ್ರೀಕೃಷ್ಣ ತನ್ನ ರಾಜಧಾನಿಯಾದ ದ್ವಾರಕೆಗೆ ಹೊರಟು ಹೋದ. ಅವನ ರಾಜ್ಯದಲ್ಲಿಯೂ ಪರಿಸ್ಥಿತಿ ನೆಟ್ಟಗಿರಲಿಲ್ಲ. ಓರ್ವ ಋಷಿಯ ಶಾಪದ ನಿಮಿತ್ತ ಯಾದವ ಕುಲದವರೆಲ್ಲರೂ ಕುಡಿತ, ಜೂಜು, ಹಾದರ, ಕೊಲೆ, ಸುಲಿಗೆ ಇತ್ಯಾದಿ ದುರ್ಗುಣ ದುಷ್ಕೃತ್ಯಗಳಲ್ಲಿ ಮುಳುಗಿ ಹೋಗಿದ್ರು. ಪರಸ್ಪರರನ್ನ ನಾಶ ಮಾಡುವುದೇ ಯಾದವರ ಪರಮ ಗುರಿಯಾಗಿದೆಯೋ ಎಂಬಂತೆ ಭಾಸವಾಗ್ತಿತ್ತು. ಅದು ವಾಪಸ್ಸು ಚೇತರಿಸಿಕೊಳ್ಳಲಾರದಂತಹ ವಿನಾಶದ ಪ್ರಪಾತದ ಕಡೆಗೆ ಯಾದವ ಕುಲ ನಾಗಾಲೋಟದಿಂದ ಸಾಗ್ತಿತ್ತು. ಯಾದವರ ಈ ರೀತಿಯ ಅವನತಿಯು ಶ್ರೀಕೃಷ್ಣನಿಗೆ ಅಪಾರ ದುಃಖವನ್ನು ಉಂಟು ಮಾಡಿತು. ಪರಸ್ಪರ ಬಡಿದಾಟ ಹೋರಾಟಗಳಲ್ಲಿ ಯಾದವ ನಾಯಕರು ಒಬ್ಬನಾದ ನಂತರ ಒಬ್ಬ ಸಾಯುತ್ತಿರುವುದನ್ನು ಕೃಷ್ಣನು ಅಸಹಾಯಕನಾಗಿ ನೋಡಬೇಕಾಯಿತು. ಅವನು ನಿವೃತ್ತಿ ಬಯಸಿ ತನ್ನ ಮೂಲ ನಿವಾಸಕ್ಕೆ ಅಂದರೆ ವಿಷ್ಣು ಲೋಕಕ್ಕೆ ಹೋಗಲು ಬಯಸಿದ. ಭೂಲೋಕದಲ್ಲಿ ಈಗ ಅವನು ಮಾಡಬೇಕಾದದ್ದು ಏನೂ ಉಳಿದಿರಲಿಲ್ಲ. ವಿದುರನು ತೀರ್ಥಯಾತ್ರೆಯಿಂದ ವಾಪಸ್ ಬಂದ. ಕೌರವರ ತಂದೆ ಧೃತರಾಷ್ಟ್ರ ಇನ್ನೂ ಹಸ್ತಿನಾಪುರದಲ್ಲೇ ವಾಸ ಮಾಡ್ತಿದ್ದ. ಅವನ ಸ್ಥಿತಿಯನ್ನು ಕಂಡು ವಿದುರನು ಅವನಿಗೆ ಹೀಗೆ ಹೇಳಿದ, ಪೂಜ್ಯನೆ, ನಾವೆಲ್ಲರೂ ವೃದ್ಧರಾಗಿದ್ದೇವೆ. ಇನ್ನೇನು ಇಂದೋ ನಾಳೆಯೋ ನಾವು ಸಾಯಬಹುದು. ಹಾಗಾಗಿ ನಾವು ದಿಕ್ಕು ದಿಸೆಯಿಲ್ಲದೆ ಹಸ್ತಿನಾಪುರಿಯಲ್ಲಿ ಏನು ಮಾಡೋಣ? ನಮ್ಮ ಜೀವನಕ್ಕೆ ಏನಾದರೂ ಅರ್ಥವಿದೆಯಾ? ನಾವು ಇಲ್ಲಿಂದ ಹೊರಟು ಹೋಗೋಣ. ನಿನ್ನ ಸ್ಥಿತಿಯಂತೂ ಬಲು ದಯನೀಯವಾಗಿದೆ ಎಂದ. ವಿದುರನು ಹೀಗೆ ಛೇಡಿಸಿದಾಗ ಧೃತರಾಷ್ಟ್ರನಿಗೆ ಅವನ ಮಾತು ಸರಿಯೆನಿಸಲಿಲ್ಲ. ಅವನ ಪುತ್ರಶೋಕ ಇನ್ನೂ ಹೋಗಿರಲಿಲ್ಲ. ಬೇರಾವುದನ್ನು ಚಿಂತಿಸಲು ಧೃತರಾಷ್ಟ್ರನಿಗೆ ಸಾಧ್ಯವೇ ಆಗದ ಸ್ಥಿತಿಯಲ್ಲಿದ್ದ. ವಿದುರನ ಮಾತು ಚಾಟಿಯೇಟಿನಂತೆ ಅವನನ್ನು ಬಡಿದೆಬ್ಬಿಸಿತು. ಅವನು ಕೂಡಲೇ ಪತ್ನಿ ಗಾಂಧಾರಿಯನ್ನು ವಿದುರನನ್ನು ಕೂಡಿಕೊಂಡು ಕಾಡಿಗೆ ಹೊರಟು ಹೋದ. ಅಚ್ಚರಿಯೆಂದರೆ ಪಾಂಡವರ ತಾಯಿ ಕುಂತಿಯು ಈ ಮೂವರ ಜೊತೆಗೆ ಕಾಡಿಗೆ ಹೊರಟಳು. ಹೋಗಬೇಡವೆಂದು ಯುಧಿಷ್ಠಿರ ಪರಿಪರಿಯಿಂದ ಬೇಡಿಕೊಂಡರೂ ಅವಳು ಕೇಳಲಿಲ್ಲ. ಕೆಲ ಕಾಲದಲ್ಲೇ ಈ ವೃದ್ಧರೆಲ್ಲರೂ ಕಾಡಿನಲ್ಲಿ ಮರಣ ಹೊಂದಿದರು. ಈ ವಾರ್ತೆಯಿಂದ ಯುಧಿಷ್ಠಿರನಿಗೆ ದುಃಖವಾಯಿತು. ಅವನು ಇನ್ನಷ್ಟು ಏಕಾಂತ ಪ್ರಿಯನೂ ಮೂಕನೂ ಆದ. ಇದರ ಜೊತೆಗೆ ದ್ವಾರಕೆಯಲ್ಲಿ ಯಾದವರೆಲ್ಲರೂ ತಮ್ಮ ತಮ್ಮಲ್ಲೇ ಬಡಿದಾಡಿ ಸತ್ತು ಹೋಗಿದ್ರು. ಶ್ರೀಕೃಷ್ಣನು ದೇಹತ್ಯಾಗ ಮಾಡಿ ವೈಕುಂಠಕ್ಕೆ ವಾಪಸ್ ಹೋಗಿದ್ದ. ಕೃಷ್ಣ ಇಲ್ಲದ ಪ್ರಪಂಚದಲ್ಲಿ ಇನ್ನೂ ತಮಗೆ ಬದುಕಾದರೂ ಎಲ್ಲಿದೆ ಎಂದು ಪಾಂಡವರು ವ್ಯಥಪಟ್ಟರು. ದ್ರೌಪದಿಯ ಅಳುವಿಗೆ ಸಾಂತ್ವನ ಹೇಳುವವರೇ ಇರಲಿಲ್ಲ. ಪಾಂಡವರಿಗೆ ಈಗ ದಾತಾರರೇ ಇರಲಿಲ್ಲ. ಯುಧಿಷ್ಠಿರನ ಬಾಳಿನಲ್ಲಿ ಕತ್ತಲೆ ಕವಿಯಿತು. ಕೃಷ್ಣನೆಂಬ ಬೆಳಕು ಆರಿಹೋಗಿತ್ತು. ಯುಧಿಷ್ಠಿರನು ತಮ್ಮ ತಮ್ಮಂದಿರು, ನಂತರ ಬಲು ಬೇಗನೆ ವೃದ್ಧರಾದರು. ಯುಧಿಷ್ಠಿರನು ಪರೀಕ್ಷಿತನನ್ನ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದ. ನಂತರ ಸ್ವರ್ಗಾರೋಹಣ ಕಾರ್ಯ ಸುಲಭವಾಗಲೆಂದು ತಮ್ಮಂದಿರು ಹಾಗೂ ಪತ್ನಿ ದ್ರೌಪದಿಯೊಡನೆ ಹಿಮಾಲಯಕ್ಕೆ ಹೊರಟು ಹೋದ. ಹೀಗೆ ಕಾಲನ ಮಹಿಮೆಯನ್ನ ಕಂಡವರಾರು. ಶಾರೀರಿಕವಾಗಿ ಇಲ್ಲವಾದ ಕೃಷ್ಣ ಅಚಿಂತ್ಯನಾಗಿ ಲೋಕ ಬೆಳಗಲು ವೈಕುಂಠವಾಸಿಯಾದ. ಅವನ ಅಣತಿಯಂತೆಯೇ ಪ್ರತಿಯೊಂದು ಅಂದು ನಡೆದಿತ್ತು, ಇಂದಿಗೂ ನಡೆಯುತ್ತೆ, ಮುಂದೆಗೂ ನಡೆಯುತ್ತೆ. ಎಲ್ಲವೂ ಸರ್ವಂತರ್ಯಾಮಿಯ ಶಕ್ತಿಯೇ. ಇಂದಿಗೂ ನಮ್ಮೊಂದಿಗೆ ನಮ್ಮ ಉಸಿರಿನಲ್ಲಿ ಜೀವಂತವಾಗಿರುವ ಭಗವಂತನಾಡಿದಂತೆ ನಾವೆಲ್ಲರೂ ತೊಗಲುಗೊಂಬೆಗಳೇ. ಮಾನವ ಮೂಳೆ ಮಾಂಸದ ತಡಿಕೆ ಮಾತ್ರ. ಎಲ್ಲವೂ ಅವನಾಡಿದಂತೆ ಅನ್ನೋದಕ್ಕೆ ಇದೊಂದು ಪುಟ್ಟ ಉದಾಹರಣೆಯಷ್ಟೇ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ.